ಇನ್ನು ರೇವಣ್ಣನವರು ಮಾತನಾಡಿ ಮುಖ್ಯಮಂತ್ರಿ ಯಡಿಯೂರಪ್ಪನವರ ವಿರುದ್ಧ ಕಿಡಿಕಾರಿದ್ದಾರೆ. ಇವತ್ತು ಕರ್ನಾಟಕ ಮುಂದೆ ಚುನಾವಣೆ ಇತ್ತು. ನಾನೇ ಏಕೆಂದ್ರೆ ದೇವೇಗೌಡರ ಕುಟುಂಬದಿಂದ ಈ ರಾಜ್ಯದ ಹಾಲು ಉತ್ಪಾದಕರಿಗೆ ತೊಂದರೆ ಆಗಬಾರ್ದು, ಯಾವುದೇ ತೊಂದರೆ ಆಗದೇ ಹಾಲು ಉತ್ಪಾದಕರು ಅವರೇ ನನಗೆ ವಾಲಂಟಿಯರ್ ರಿಕ್ವೆಸ್ಟ್ ಮಾಡಿದಾಗ ಆಯ್ತಪ್ಪ ಮಾಡ್ಕೊಳಪ್ಪ, ನಂದೇನು ಇದರಿಂದ ಏನು ಅಧ್ಯಕ್ಷ ಆಗ್ಬೇಕಾದ ನನಗೇನು. ಅವತ್ತು 26-29 ತಾರೀಕಿತ್ತು. ಅವತ್ತು 8 ಜನ ಸೇರಿ ಮೀಟಿಂಗು ಮಾಡಿದ್ದು, ಮುಖ್ಯಮಂತ್ರಿಗಳ ಕಚೇರಿಯಿಂದ ಫೋನ್ ಬಂತು ಅಂತ ಪಾಪ ಆಫೀಸರ್ನ ಎದುರಿಸಿದ್ರು. ದೂರವಾಣಿ ಮುಖೇನ ಮೀಟಿಂಗ್ ನಡೀತಾ ಇದ್ದಲ್ಲ ಪಾಪ ಎದ್ದು, ಯಾವುದೇ ಅರ್ಜಿ ಇರಲಿಲ್ಲ. ಆದರೂ ಅವತ್ತು ಎಲೆಕ್ಷನ್ ನಡೆದಿದ್ರೆ ನನ್ನ ಜೊತೆ 8 ಜನ 9 ಜನ ಇದ್ದರು. ಚಂದ್ರಪಟ್ಟಣ ಡೈರಿ ಐತಲ್ಲ.